ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಸ್ನೇಹಿತರೆ, ಶರಣ ಬಂಧುಗಳೇ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ಮುಂಬರುವಂತಹ ಪರೀಕ್ಷೆ ಏನಿದೆ, ದ್ವಿತೀಯ PUC ಪರೀಕ್ಷೆಗೆ ನಾವೆಲ್ಲ ಸಿದ್ಧವಾಗ್ತಾ ಇದ್ದೇವೆ. ಈ ವಿಚಾರದಲ್ಲಿ ಈ ದಿನ ಅಕೌಂಟೆನ್ಸಿ ಅಂದರೆ ಲೆಕ್ಕಶಾಸ್ತ್ರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಳ್ಳಿದ್ದಾರೆ. ಅತಿಥಿಗಳನ್ನು ನಾನೀಗ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಶ್ರೀಮತಿ ರಮ್ಯಾ ಅವರು. ರಮ್ಯಾ ಅವರೇ, ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ. ಶ್ರೀಮತಿ ರಮ್ಯಾ ಅವರು ಪ್ರಸ್ತುತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಂ ಬಸವಯ್ಯ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ನಾಗರಬಾವಿ, ಬೆಂಗಳೂರು. ಅವರು ಮೂಲತಃ MCOM MBA ಪದವೀಧರರು. ಸುಮಾರು 11 ವರ್ಷಗಳ ಕಾಲ ಅವರು ಡಿಗ್ರಿ ಕಾಲೇಜಿನಲ್ಲಿ ಅಕೌಂಟೆನ್ಸಿ ಮತ್ತು ಇನ್ನಿತರ ವಾಣಿಜ್ಯ ಶಾಸ್ತ್ರದ ವಿಷಯಗಳನ್ನು ಬೋಧನೆ ಮಾಡ್ಕೊಂಡು ಬಂದಿದ್ದಾರೆ. ಇಂತಹ ಅನುಭವ ಇರುವಂತಹ ಶ್ರೀಮತಿ ರಮ್ಯಾ ಅವರು ಈ ದಿನ ನಮಗೆ ಅಕೌಂಟೆನ್ಸಿ ಈ ಪರೀಕ್ಷೆಗೆ ನಾವು ಯಾವ ರೀತಿ ಸಿದ್ಧವಾಗಬೇಕು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನೇರವಾಗಿ ಅವರನ್ನು ಪ್ರಶ್ನೆ ಮಾಡೋಣ. ಶ್ರೀಮತಿ ರಮ್ಯಾ ಅವರೇ, ನಾವು ಮೊದಲು ತಿಳ್ಕೊಳ್ಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಕ್ವಶ್ಚನ್ ಪೇಪರ್ನ ಪರಿಚಯ ಅವರಿಗಿರಬೇಕು. ಕ್ವಶ್ಚನ್ ಪೇಪರ್ ಯಾವ ರೀತಿಯಾಗಿರುತ್ತೆ, ಎಷ್ಟು ಮಾರ್ಕ್ ಆಗಿರುತ್ತೆ, ಎಷ್ಟು ಸಮಯ ಇರುತ್ತೆ, ಯಾವ ಸಮಯಕ್ಕೆ ಅವ್ರು ಬರಬೇಕು, ಈ ಎಲ್ಲ ಸಿದ್ಧತೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ಕೊಳ್ಬೇಕು. ಈ ಕ್ವಶ್ಚನ್ ಪೇಪರ್ ಪ್ಯಾಟರ್ನೇ ಭಾಳಷ್ಟು ಜನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿರಲ್ಲ. ಸೊ ದಯಮಾಡಿ ಮೊದಲು ಪ್ಯಾಟರ್ನ್ ಬಗ್ಗೆ ತಿಳಿಸ್ಕೊಡಿ. ಆಯಿತು. ನೋಡಿ, ಈಗ ಅಕೌಂಟೆನ್ಸಿ ಎಕ್ಸಾಮ್ ಸಬ್ಜೆಕ್ಟ್ ಏನು ಬಂದಿದೆ, ಮೊದಲೆಲ್ಲಾನು ಸ್ಟೇಟ್ ಸಿಲೆಬಸ್ಸಲ್ಲಿ ಇತ್ತು, ಈಗ NCERT ಸಿಲೆಬಸ್ಸಿಗೆ ಬಂದಿದೆ. ಕ್ವಶನ್ ಪೇಪರಲ್ಲಿ ಇಷ್ಟು ದಿನ ಏನಿರ್ತಾ ಇತ್ತು ಅಂದರೆ, ಸೆಕ್ಷನ್ Aಯಲ್ಲಿ 2 marks ಇರ್ತಾ ಇತ್ತು, ಸೆಕ್ಷನ್ ಬಿ 8 marks ಇತ್ತು, ಸೆಕ್ಷನ್ ಸಿ 14 marks ಇತ್ತು. ಆದರೆ ಈಗ ಚೇಂಜ್ ಆಗಿದೆ NCERT ಸಿಲೆಬಸ್ಸಲ್ಲಿ. ಅಂದರೆ ಈಗ 2019 NCERT ಸಿಲೆಬಸ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ, ಹೊಸದಾಗಿರೋದು. ಸೆಕ್ಷನ್ ಎ ಬಂದುಬಿಟ್ಟು ಕ್ವಶನ್ ಪೇಪರಲ್ಲಿ 1 mark ಇರುತ್ತೆ, ಅದನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQ ಅಂತ ಕರಿತೀವಿ. ಆ ಕ್ವಶನ್ ಪೇಪರಲ್ಲಿ 10 questions ಇರುತ್ತೆ ಸೆಕ್ಷನ್ Aಯಲ್ಲಿ. 10 questions ಸಿಂಗಲ್ ಸೆಂಟೆನ್ಸು ಅಥವಾ 1 word ಆನ್ಸರ್ ಇರುವಂಥದ್ದು ಇರುತ್ತೆ. ಅದರಲ್ಲಿ 8-10 questions ಕೊಟ್ಟಿರ್ತಾರೆ, ಎನಿ 8 questions ಅಟೆಂಡ್ ಮಾಡ್ಬೋದು, 2 questions ಚಾಯ್ಸ್ ಇರುತ್ತೆ. ಆದರೆ ಕ್ವಶನ್ ತುಂಬ ಲೆಂತಿ ಆಗಿರಬಾರ್ದು, ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ತೀವಲ್ವ, ಆ ಥರ 1 mark ಆನ್ಸರ್ ಟು ದ ಓನ್ಲಿ ಆನ್ಸರ್ ಟು ದ ಕ್ವಶನ್ ಏನಿರುತ್ತೆ ಅಷ್ಟು ಮಾತ್ರ ಬರಿಬೇಕು. ಓಕೆ, ಸೆಕ್ಷನ್ ಬಿಗೆ ಬರೋಣ. ಸೆಕ್ಷನ್ ಬಿಯಲ್ಲಿ ಆನ್ಸರ್ ಎನಿ 5 questions ಅಂತ ಇರುತ್ತೆ. ಅವರು ನಿಮಗೆ 2 marks ಕ್ವಶನ್ಸ್ ಇರುತ್ತೆ, 7 questions ಇರುತ್ತೆ, 7 questionಲ್ಲಿ 5 questions ಅಟೆಂಡ್ ಮಾಡಬೇಕು, ಉಳಿದಿದ್ದೆರಡು ಚಾಯ್ಸ್. ಇಲ್ಲಿ ಸೆಕ್ಷನ್ ಬಿಯಲ್ಲಿ ಏನಾಗುತ್ತೆ ಅಂತಂದರೆ, ಥಿಯರಿಟಿಕಲ್ ಕ್ವಶನ್ಸ್ ಇರುತ್ತೆ, ಕ್ವಶನಲ್ಲಿ ನೀವು ಅದು ಮಾಡಬೇಕಾದಾಗ 2 marks ಮ್ಯಾಕ್ಸಿಮಮ್, 2 marks 2 lines ಆರ್ 3 lines ಅಷ್ಟೇ ಅಟೆಂಡ್ ಮಾಡಬೇಕು. ಓಕೆ, 3 lines ಅಷ್ಟು ಇರಬೇಕು ಆನ್ಸರು, ಅದಕ್ಕಿಂತ ಜಾಸ್ತಿ ಲೆಂತ್ ಆನ್ಸರ್ಸ್ ಮೀನಿಂಗ್ಫುಲ್ ಸೆಂಟೆನ್ಸ್. ಕೆಲವೊಂದು ಇದಕ್ಕೆ ಈಗ ನಿಮಗೆ ಗಿವ್ ಎನಿ 2 examples ಅಂತ ಕೇಳಿರ್ತಾರೆ, 2 examples ಮಾತ್ರನೇ ಬರೀಬೇಕು. ಈಗ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈಗ ಸೆಕ್ಷನ್ Cನಲ್ಲಿ ಏನಿರುತ್ತೆ, ಸೆಕ್ಷನ್ Cಯಲ್ಲಿ 7 questions ಇರುತ್ತೆ, 4 questions ಅಟೆಂಡ್ ಮಾಡಬೇಕು, ರಿಮೈನಿಂಗ್ 3 questions ಚಾಯ್ಸ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಥಿಯರಿಟಿಕಲ್ ಕ್ವಶನ್ಸು ಕೇಳಿರ್ತಾರೆ, ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಕೇಳ್ಬೋದು. ಅಂಡ್ ಇದಕ್ಕೆ ಕೆಲವೊಂದು ಸಮಸ್ಯೆ ಅದು ಡೀಟೇಲ್ ಆಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬರೀಬೇಕು ಅಂತ. ಸೊ ಈಗ ಇವ್ರು ಹೇಳೋ ಪ್ರಕಾರ ಸೆಕ್ಷನ್ Cನಲ್ಲಿ 4 questions ಅವ್ರು ಉತ್ತರವನ್ನು ಕೊಡಬೇಕಾಗುತ್ತೆ. ಅದು ಪ್ರತಿಯೊಂದು ಪ್ರಶ್ನೆಗೂ 6 marks ಇಡಲಾಗಿದೆ. ಹಾಂ, ಮತ್ತೆ ನೆಕ್ಸ್ಟ್ ಸೆಕ್ಷನ್ ಬನ್ನಿ ಮೇಡಮ್. ಸೆಕ್ಷನ್ D ಇದು ಬಂದು 12 marks ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಸೆಕ್ಷನ್ Dಯಲ್ಲಿ 7 questions ಕೊಟ್ಟಿರ್ತಾರೆ, 4 questions ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ, 3 choices ತಗೋಬೇಕಾಗತ್ತೆ. ಓಕೆ, ಈಗ ಸೆಕ್ಷನ್ ಇ ಇದೆಯಾ ಅದು ಇಲ್ಲ? ಅದು ಸೆಕ್ಷನ್ ಇ ಇದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ ಸೆಕ್ಷನ್ ಇ. ಇದರಲ್ಲಿ ಕೂಡ ಅಷ್ಟೇ 3 questions ಕೊಟ್ಟಿರ್ತಾರೆ, 2 questions ಅಟೆಂಡ್ ಮಾಡಬೇಕು, 1 choice, ಒಂದೊಂದು ಕ್ವಶನ್ ಬಂದು 5 marks ಇರುತ್ತೆ. ಈಗ ರಮ್ಯಾ ಅವರೇ, ನಮಗೆ ಈಗ ನಾವು ಇನ್ ಡೀಟೇಲ್ ಹೋಗೋಣ. ವಿದ್ಯಾರ್ಥಿಗಳು 1 marks ಎಷ್ಟು ಉತ್ತರ ಬರೀಬೇಕು, 2 marks ಎಷ್ಟು ಉತ್ತರ ಬರೀಬೇಕು, ಏನನ್ನು ನಿರೀಕ್ಷೆ ಮಾಡ್ತೀರಾ? ತಾವು ಸಹ ಮೌಲ್ಯಮಾಪನಕ್ಕೆ ಹೋಗಿದ್ದೀರಾ, ವ್ಯಾಲ್ಯೂಯೇಷನ್ಗೆ ಹೋಗಿದ್ದೀರಿ, ಅಲ್ಲಿ ಮಕ್ಕಳು ಯಾವ ರೀತಿ ಬರೆದಿದ್ದಾರಂತೆ ಸುಮಾರು 10-11 ವರ್ಷಗಳಿಂದ ತಾವು ನೋಡಿದ್ದೀರಿ. ಈಗ ಇನ್ ಡೀಟೇಲಾಗಿ ನಾವು ಹೋಗೋಣ. ಸೆಕ್ಷನ್ Aಯಿಂದ ಒಂದು ಉದಾಹರಣೆ ತೊಗೊಂಡು ನೀವು ಅದಕ್ಕೆ ಪ್ರಶ್ನೆ ಅನಂತರ ಉತ್ತರ ತಗೋಬೋದಾ? ಆಯಿತು. ಈಗ ಸೆಕ್ಷನ್ ಏ ನಾನಾಗಲೇ ಹೇಳಿದಾಗೆ ಆನ್ಸರ್ ಎನಿ 8 of the following questions ಅಂತ ಕೊಟ್ಟಿರ್ತಾರೆ. ಅದರಲ್ಲಿ
ಸ್ಟೂಡೆಂಟ್ಸ್ 8 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು, ಒನ್ ಒನ್ ಮಾರ್ಕ್ ಈಚ್. ಇಲ್ಲಿ 10 ಕ್ವಶನ್ ಇದೆ, ಕರೆಕ್ಟ್ ಕ್ವಶನ್ ನಂಬರ್ ಹಾಕಿ ಆ ಕ್ವಶನ್ಗೆ ಕರೆಕ್ಟ್ ಆನ್ಸರ್, ಲೈಕ್ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಇದೆ. ಈಗ ಮಲ್ಟಿಪಲ್ ಆಬ್ಜೆಕ್ಟಿವ್ ಟೈಪ್ ತರ ಇದೆ, ಒಂದ್ ಕ್ವಶನ್ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿರ್ತಾರೆ, 4 ಯಾವ್ದಾದ್ರು ಒಂದ್ ಅಟೆಂಡ್ ಮಾಡಿ, ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ, ಅಥವಾ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಈಗ ನಾನು ನಿಮ್ಗೆ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, ಅದರಲ್ಲಿ ಎಕ್ಸ್ಪ್ಯಾಂಡ್ ಇ ಪಿ ಎಸ್ ಅಂತ ಇದೆ. ಇ ಪಿ ಎಸ್ ಅಂತಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ, ಅಷ್ಟೇ ಬರಿಬೇಕು ಅವರು, ಇನ್ನೇನು ಅದಕ್ಕೆ ಬರೆಯೋಷ್ಟು, ಅಬ್ರಿವೇಶನ್ ತರ ಇರುತ್ತೆ. ಈಗ ನೇಮ್ ಎನಿ ಒನ್ ಫೈನಲ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ, ಅವ್ರು ಅದಕ್ಕೆ ಒಂದೇ ಒಂದು ಆನ್ಸರ್, ಕರೆಕ್ಟ್ ಆಗಿ ಒಂದ್ ವರ್ಡ್ ಅಲ್ಲಿ ಒಂದು ಆನ್ಸರ್, ಬಟ್ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿ. ಕೆಲವೊಂದ್ಸಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಪಾರ್ಟ್ 1 ಸೆಕ್ಷನ್ ಎ 1 2 3 4, ಸೆಕ್ಷನ್ ಬಿ 1 2 3 4, ಸೆಕ್ಷನ್ 3 1 2 3 4, ಈ ರೀತಿ ಕ್ವಶನ್ ನಂಬರ್ ಗಳನ್ನ ಚೇಂಜ್ ಮಾಡ್ಬಿಡ್ತಾರೆ. ಹಾಗೆ ಖಂಡಿತ ಮಾಡಬಾರ್ದು, ತುಂಬಾ ತಪ್ಪಾಗುತ್ತೆ. ಯಾಕೆಂದ್ರೆ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಏನಿದೆ, ಫಸ್ಟ್ ಮೇನ್ 1 to 10, ಸೆಕೆಂಡ್ ಮೈನ್ 11 to 18 ಅಂತ ಇದೆ. ಸೊ ವಿದ್ಯಾರ್ಥಿಗಳಿಗೆ ನಾವು ಹೇಳೋದೇನಪ್ಪಾ ಅಂತಂದ್ರೆ, ಕ್ವಶನ್ ನಂಬರ್ 11 ಆಗಿದ್ದಾಗ ನೀವು ಸೆಕೆಂಡ್ ಮೈನ್ 1 2 3 ಅಂತ ಯಾಕೆ ಮಾಡ್ತೀರಿ, ದಯಮಾಡಿ ಹಾಗೆ ಮಾಡಬೇಡಿ. 11 ಏನಿದ್ರೆ 11 12 ಆ ಥರ ಏನಿದೆ, ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ ನಂಬರ್ ಇದೆಯೋ ಅದನ್ನೇ ಕಡ್ಡಾಯವಾಗಿ ಬರಿಬೇಕು. ಕಂಟಿನ್ಯೂಸ್ ನಂಬರ್ಸ್, ಕಂಟಿನ್ಯೂಸ್ ನಂಬರ್ಸು. ಹಾ ಮೇಡಮ್, ಈಗ ಸೆಕ್ಷನ್ ಬಿಗೆ ಒಂದು ಕ್ವಶನ್ ತಗೋಬೋದಾ? ತಗೊಳ್ಳಿ. ಸೆಕ್ಷನ್ ಬಿ, ನೀವೊಂದು ಪ್ರಶ್ನೆ ತಗೊಂಡು ಅದಕ್ಕೆ ಯಾರು ಎಷ್ಟು ಉತ್ತರ ಕೊಡಬೇಕಾಗತ್ತೆ ಅಂತ ನೀವು. ಸೆಕ್ಷನ್ ಬಿ ಈ ಮುಂದೆ ಹೇಳಿದಾಗೆ ಅಲ್ಲಿ ಬಂದ್ಬಿಟ್ಟು ಸೆಕ್ಷನ್ ಬಿ ಅಲ್ಲಿ 5 questions ಅಟೆಂಡ್ ಮಾಡಬೇಕು, 8 questions ಇರುತ್ತೆ, 5 questions ಅಟೆಂಡ್ ಮಾಡಬೇಕು. ಇದರಲ್ಲಿ ಕೂಡ ಕ್ವಶನ್ ಅವ್ರು ನಿಮಗೆ ಡೈರೆಕ್ಟ್ ಆಗೇ ಕೇಳ್ತಾರೆ, ನೇಮ್ ಎನಿ 2, ಮೆನ್ಷನ್ ಎನಿ 2, ಗಿವ್ ಎನಿ 2 examples, ಆ ಥರ ಎರಡೆರಡೇ ಬರೀಬೇಕು. ಜಾಸ್ತಿ ಬರೆದ್ರೆ ನಿಮ್ಗೇನು ಪ್ರಯೋಜನ ಇಲ್ಲ, ಕಡಿಮೆ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 16 ಕ್ವಶನ್ ನಂಬರ್ 16 ಅಲ್ಲಿ ರೈಟ್ ಎನಿ 2 objectives ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಅದಕ್ಕೆ ಉತ್ತರ ಏನು ನಿರೀಕ್ಷೆ ಮಾಡಿ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ. ಓಕೆ, ನಂಬರ್ 1. ಒಂದು ಎರಡನೇದು ಬಂದ್ಬಿಟ್ಟು ಟು ನೋ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದ್ರಲ್ಲಿ ಎಷ್ಟಿದೆ ಅಂತ ಅಷ್ಟು ಬರೆದ್ರೆ. ಸೊ ಈ ಎರಡು ಲೈನ್ ಅಲ್ಲಿ ಆಬ್ಜೆಕ್ಟ್ ಗಳನ್ನ ಬರೆದ್ರೆ ಅದಕ್ಕೆ 2 marks. ಕ್ವೆಶ್ಚನ್ ನಂಬರ್ ಹಾಕಿ ಎ ಬಿ ಅಥವಾ 1 and 2, ಓನ್ಲಿ 2 points ಅಷ್ಟೇ ಬರಿಬೇಕು. ಎಕ್ಸ್ಪ್ಲನೇಷನ್ ಅವ್ರು ಮೆನ್ಷನ್ ಅಂದ್ರೆ ಬರೀ ಪಾಯಿಂಟ್ಸ್ ಬರಿಬೇಕು, ಎಕ್ಸ್ಪ್ಲೈನ್ ಎನಿ 2 ಅಂದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಪಾಯಿಂಟ್ ಬರೆದು ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಮೇಡಮ್, ಸೆಕ್ಷನ್ ಸಿ ನಲ್ಲಿ ಇದು 6 ಅಂಕಗಳಿರುವಂತಹ ಮಾರ್ಕ್ ಪ್ರಶ್ನೆ. ಸೊ ಈಗ ಒಂದು ಒಂದು ಉದಾಹರಣೆ ತಗೊಂಡು ನೀವು ಹೇಳಿದ್ರೆ ಅಲ್ಲಿ ಕೆಲವು ಥಿಯರಿಟಿಕಲ್ ಕ್ವಶನ್ಸ್ ಇರುತ್ತೆ, ಕೆಲವು ಪ್ರಾಕ್ಟಿಕಲ್ ಕ್ವಶನ್ಸ್ ಇರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಒಂದು ಬಹುಶಃ ಹೆಚ್ಚು ಯಾವ್ದಾದ್ರು ಒಂದು ತಗೊಳ್ಬಹುದು, ಅಥವಾ ಥಿಯರಿ ಯಾವ್ದಾದ್ರು ನಿಮ್ಗೆ ಯಾವ್ದು ಅನುಕೂಲ ಬಂದ್ಬಿಟ್ಟು, ಡಿಪೆಂಡಿಂಗ್ ಅಪಾನ್ ಕ್ವಶನ್ ಪೇಪರ್ ಸೆಟ್ಟರು, ಅವರು ಮೆಜಾರಿಟಿಲಿ ಮೊದಲು ಥಿಯರಿ ಸಬ್ಜೆಕ್ಟ್ಸ್ ಇರಬೇಕು, ಒಂದು ಯಾವ್ದಾದ್ರು 6 marks ಥಿಯರಿ ಸಬ್ಜೆಕ್ಟ್ ಕ್ವಶನ್ಸ್ ಕೇಳ್ತಾ ಇದ್ರು. ಆದ್ರೆ ಇಲ್ಲಿ ಈಗ ಈ ಸೆಮಿಸ್ಟರ್ ಅಲ್ಲಿ ಈ ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲಾನು 6 marks ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ ಬಂದ್ಬಿಟ್ಟು 7 questions ಇದೆ, 7 marks ಕೂಡ ಪ್ರಾಕ್ಟಿಕಲ್ಸ್. ಅಂದ್ರೆ ಇದರಲ್ಲಿ ನೀವು ಒಂದೊಂದ್ ಸಮ್ಗೆ ಒಂದೊಂದು ಮೆಥಡ್, ಒಂದೊಂದು ಚಾಪ್ಟರ್ ಇಂದ ಒಂದೊಂದು ಸಮ್ನ ತಗೊಂಡಿರ್ತಾರೆ. ಕೆಲವೊಂದು ಚಾಪ್ಟರ್ಸ್ ಅಲ್ಲಿ 6 marks ಕ್ವಶನ್ಸ್ ಇಲ್ಲ. ಸೊ ಅದನ್ನ ಬಿಟ್ಟು 6 marks ಅಂತ ಕ್ವಶನ್ಸ್ ತಗೊಂಡಾಗ, ಈಗ ಎಕ್ಸಾಂಪಲ್ ಕ್ವಶನ್ ನಂಬರ್ 19 ಅಂತ ಈಗಿದೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ, ಅದು ಬಂದು 2nd chapter. ಸೊ ಅದಕ್ಕೆ ಒಂದು ಮೆಥಡ್ ಇದೆ, ಫಾರ್ಮುಲಾ ಹಾಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವಾಗ ಅದಕ್ಕೆ ಸ್ಟೆಪ್ಸ್ಗೆ ಪಾಯಿಂಟ್ಸು ಆನ್ಸರ್ ಎಲ್ಲ ಕರೆಕ್ಟ್ ಆಗಿ ಬಂದು ಕ್ಯಾಲ್ಕುಲೇಷನ್ಸ್ ಮಾಡಿ ವರ್ಕಿಂಗ್ ನೋಟ್ಸ್ ಎಲ್ಲ ಬರುತ್ತೆ, ವರ್ಕಿಂಗ್ ನೋಟ್ಸ್ ಮಾಡಿ 6 marks ಸಮ್ ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಥಿಯರಿಟಿಕಲ್ ಮೆಜಾರಿಟಿಲಿ ಸ್ಟೂಡೆಂಟ್ಸ್ ಥಿಯರಿ ಇದ್ರಲ್ಲಿ ತಗೊಳೋದಿಲ್ಲ, ಯಾಕಂದ್ರೆ ಮಾರ್ಕ್ಸ್ ಬರೋದಿಲ್ಲ. ಸೊ ಸ್ಟೂಡೆಂಟ್ಸ್ ತುಂಬಾ ಪ್ರಾಕ್ಟಿಕಲ್ ಸಮ್ಸ್, ಈಸಿ ಸಮ್ಸ್ ಚಾಯ್ಸ್ ಆಗಿ ತಗೊಳ್ತಾರೆ. ಸೊ ಈಗ ನಾವು ಒಂದು ಕ್ಲೂ ಏನ್ ಕೊಡ್ಬಹುದು ಅಂದ್ರೆ, ಸೆಕ್ಷನ್ ಸಿ ನಲ್ಲಿ ಥಿಯರಿಟಿಕಲ್ ಕ್ವಶನ್ ಮತ್ತೆ ಪ್ರಾಕ್ಟಿಕಲ್ ಕ್ವಶನ್ ಇರುತ್ತೆ, ಆದ್ರೆ ಹೆಚ್ಚು ಅಂಕಗಳು ಸುಲಭವಾಗಿ ತಗೊಳ್ಬಹುದಾದದ್ದು ಪ್ರಾಕ್ಟಿಕಲ್. ಸೊ ನಿಮ್ಗೆ ಚಾಯ್ಸ್, ನೀವು ಚಾಯ್ಸ್ ಮಾಡ್ಬೇಕಾದ್ರೆ ಸಾಧ್ಯ ಆದಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಕ್ವಶನ್ ಗಳನ್ನ ಅಟೆಂಡ್ ಮಾಡ್ಬಿಡಿ, ಅವಾಗ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಥಿಯರಿ ಅಂದಾಗ 6 marks ಕೆಲವು ಸರಿ 3-4 ಅಷ್ಟೇ ಸಿಗುತ್ತೆ, 6-6 ಸಿಗುವಂತ ಸಾಧ್ಯತೆಗಳು, ಯಾಕಂದ್ರೆ ಮಕ್ಕಳು ಪರ್ಫೆಕ್ಟ್ ಆಗಿ ಬರ್ದಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ 1-2 marks ಗಳನ್ನ ಕಳ್ಕೋತಾರೆ. ಅದಕ್ಕೆ ಬದಲಾಗಿ ಇವರು ಪ್ರಾಕ್ಟಿಕಲ್ ಆಗಿರುವಂತ ಒಂದು ಸೊಲ್ಯೂಷನ್ ಸಿಗುವಂತ ಒಂದು ಪ್ರಾಬ್ಲಮ್ ಎಲ್ಲ ತಗೊಂಡ್ರೆ 6 marks 6 marks ಸಿಗಬಹುದು. ಈಗ ಸೆಕ್ಷನ್ ಡಿ ಅನ್ನೋದು ಏನಿದೆ, ಅದು ಬಹಳ ಲೆಂದಿ, ಅಂದ್ರೆ 4 questions ಗಳಿಗೆ ಮಾತ್ರ ಆನ್ಸರ್ ಮಾಡಿ ಅಂತ ಅಕೌಂಟ್ಸ್ ಅಲ್ಲಿ ಹೇಳಿದರೆ, ಒಂದು ಪ್ರಶ್ನೆಗೆ 12 ಅಂಕಗಳಿರುತ್ತೆ. 12 ಅಂಕದ ಒಂದು ಒಂದು ಸಮ್ನ ತಗೊಂಡು ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ಸರಳವಾಗಿ ತಾವು? ಈಗ ಸೆಕ್ಷನ್ ಡಿ 12 marks ಕ್ವಶನ್, ಒಂದು ಕ್ವಶನ್ 12 marks, ಕ್ಯಾಲ್ಕುಲೇಷನ್ಸ್ ಕೂಡ ಸ್ವಲ್ಪ ಲೆಂತಿ ಆಗಿರುತ್ತೆ, ಮತ್ತೆ ಇವ್ರು ಮಾಡೋ ಕ್ಯಾಲ್ಕುಲೇಷನ್ಸ್ ವರ್ಕಿಂಗ್ ನೋಟ್ಸ್ ಎಲ್ಲ ಕೂಡ ತೋರಿಸಬೇಕಾಗತ್ತೆ. ಈಗ ಎಕ್ಸಾಂಪಲ್ ಕ್ವಶನ್ ನಂಬರ್ 27 ಅಂತ ಇದೆ, ಕ್ವಶನ್ ನಂಬರ್ 27 ಬಂದ್ಬಿಟ್ಟು ಅವರು ನಿಮಗೆ
ಥರ್ಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇಂದ ಕೇಳಿದ್ದಾರೆ. ಈ ಕ್ವಶನ್ ನಂಬರ್ 27 ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆ್ಯಂಡ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನೇ ಕೇಳೋದು. ಯಾಕೆ ಅಂತಂದರೆ ಸೆಕ್ಷನ್ ಬಿಯಲ್ಲಿ 6 ಮಾರ್ಕ್ಸ್ಗೆ ಅಡ್ಮಿಷನ್ ಕೇಳಿದ್ರೆ ಸೆಕ್ಷನ್ ಡಿಗೆ ರಿಟೈರ್ಮೆಂಟ್ ಕೇಳ್ತಾರೆ. ಅದು ಒಂದು ಕ್ಲೂ ಅಂತ ಅನ್ಕೋಬಹುದು. ಇಲ್ಲಿ ಸೆಕ್ಷನ್ ನಾನು ಸೆಕ್ಷನ್ ಸಿನಲ್ಲಿ ಕೇಳಿದ್ದು ಸೆಕ್ಷನ್ ಡಿನಲ್ಲಿ ಕೇಳಿದೆ. ಚಾಪ್ಟ್ರು ಎರಡು ಕೂಡ ಒಂಥರ ಕಂಪಾರೇಟಿವ್ ಆಗಿರೋದ್ರಿಂದ ನಾನು ಇದನ್ನ ಯಾಕೆ 27 ಕ್ವಶನ್ ತಗೊಂಡೆ ಅಂತಂದ್ರೆ, ಈಗ ಸೆಕ್ಷನ್ ಸಿ ನಾನು ಈಗ ತಾನೇ ಹೇಳಿದೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ದು 6 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಅದರಲ್ಲಿ 6 ಮಾರ್ಕ್ಸ್ ಕೇಳೆ ಕ್ವಶನ್ ಸೆಕ್ಷನ್ ಡಿಯಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ 12 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸಪೋಸ್ ಸೆಕ್ಷನ್ ಡಿಯಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ 12 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇದರಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ದು ರೇಷಿಯೋ ಪ್ರಾಬ್ಲಮ್ ಕೇಳ್ತಾರೆ. ಅದು ಸ್ಯಾಕ್ರಿಫೈಸ್ ರೇಷಿಯೋ ಆಗಿರ್ಬೋದು, ಗೇನ್ ರೇಷಿಯೋ ಆಗಿರ್ಬೋದು, ಬೆನಿಫಿಟ್ ರೇಷಿಯೋ ಅಥವಾ ನ್ಯೂ ಪ್ರಾಫಿಟ್ ಸೇವಿಂಗ್, ಅದು ಡಿಪೆಂಡಿಂಗ್ ಅಪಾನ್ ದಟ್. ಸೊ ವೈಸ್ ವರ್ಸ, ಇದರಲ್ಲಿ 6 ಮಾರ್ಕ್ಸ್ ಕೇಳಿ ಅದರಲ್ಲಿ 12 ಮಾರ್ಕ್ಸು, ಅದರಲ್ಲಿ 12 ಮಾರ್ಕ್ಸ್ ಕೇಳಿದ್ರೆ ಇದರಲ್ಲಿ 6 ಮಾರ್ಕ್ಸ್, ಆ ಥರ ಕೇಳ್ತಾರೆ. ಸೊ ಅವರು ನಿಮಗೆ ಈಗ 27th ಕ್ವಶನ್ ಅನ್ನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಕ್ವಶನ್ನು ಸರಿಯಾಗಿ ಓದೋದಿಲ್ಲ, ಸ್ವಲ್ಪ ಏನೋ ಓದ್ಬಿಟ್ಟು ಏನೋ ಕೇಳಿದ್ದಾರೆ ಅಂತ ಕಾಲಮ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಕ್ವಶನ್ ಓದಿ, ಕ್ವಶನ್ ಪೇಪರಲ್ಲೇ ನೀವು ಏನು ಮಾಡಬೇಕು ಅಂತ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಕ್ವಶನ್ ಎಲ್ಲ ಓದೋದಕ್ಕೆ 15 minutes ಟೈಮ್ ಇರುತ್ತೆ. ಹೌದು, ಅದರಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ, ಪ್ರಿಪೇರ್ ರಿವ್ಯಾಲ್ಯೂಷನ್ ಅಕೌಂಟ್ ಅಂತ ಕೇಳಿದ್ದಾರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅವರೇ ಕೊಟ್ಟಿದ್ದಾರೆ. ನಾವು ಅವ್ರು ಮೂರು ಅಷ್ಟೇ ಮಾಡಬೇಕು, ಯಾಕಂದ್ರೆ 12 ಮಾರ್ಕ್ಸ್ಗೆ ಅಲಾಟ್ ಮಾಡ್ತೀವಿ, ನಾವು ಮಾರ್ಕ್ಸ್ ಅಲಾಟ್ ಮಾಡ್ತೀವಿ. ರಿವ್ಯಾಲ್ಯೂಷನ್ ಅಕೌಂಟ್ಗೆ ಇಷ್ಟು ಮಾರ್ಕ್ಸು, ಪಾರ್ಟ್ನರ್ ಕ್ಯಾಪಿಟಲ್ಗೆ ಇಷ್ಟು ಮಾರ್ಕ್ಸ್ ಹಾಕ್ತೀವಿ, ಬ್ಯಾಲೆನ್ಸ್ ಶೀಟ್ಗೆ ಅಂತ ಮಾರ್ಕ್ಸ್ ಅಲಾಟ್ ಮಾಡಬೇಕಾದ್ರೆ ಅದನ್ನು ಅಷ್ಟೇ ಮಾಡಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಅಂತ ಎಕ್ಸ್ಟ್ರಾ ಯಾವುದೋ ಒಂದು ಕೊಟ್ಟಿರ್ತಾರೆ, ಇನ್ಯಾವುದೋ ಇನ್ನೊಂದು ಅಕೌಂಟ್ ಅಂತ, ಅವೆಲ್ಲ ರಿಕ್ವೈರ್ಮೆಂಟ್ ಇಲ್ಲ, ಇಲ್ಲ ಇಲ್ಲ ಬೇಕಾಗಿಲ್ಲ. ಸೊ ಅವ್ರು ಏನು ಕೇಳಿದ್ರೆ, ಸೊ ಈಗ ಕ್ವಶನ್ ಎಲ್ಲ ಓದಿದ್ಮೇಲೆ ಫಸ್ಟ್ ರಿವ್ಯಾಲ್ಯೂಷನ್ ಅಕೌಂಟ್ಗೆ ಕಾಲಮ್ಸ್ ಹಾಕಬೇಕು, ನೀಟಾಗಿ ಹೆಡ್ಡಿಂಗ್ ಎಲ್ಲ ಬರ್ತು. ಅಕಾರ್ಡಿಂಗ್ ಟು ದ ಸಮ್ ಏನಿರುತ್ತೆ, ರಿವ್ಯಾಲ್ಯೂ ಆಗಿರೋ ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ತೊಗೊತೀವಿ, ರಿವ್ಯಾಲ್ಯೂ ಆಗಿರೋ ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಸೈಡ್ ತೊಗೊತೀವಿ, ತೊಗೊಂಡು ಸಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಂದಿದ್ರೆ ಪ್ರಾಫಿಟ್ ಬಂದರೆ ಡೆಬಿಟ್ ಸೈಡು, ಅಕಾರ್ಡಿಂಗ್ ಟು ದ ಪಾರ್ಟ್ನರ್ ಶೇರ್ ಮಾಡ್ತೀವಿ, ಲಾಸ್ ಬಂದರೆ ಕ್ರೆಡಿಟ್ ಸೈಡು ಅಕಾರ್ಡಿಂಗ್ ಟು ದ ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ. ದೆನ್ ಸ್ಟೆಪ್ 2, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ. ಎಷ್ಟು ಜನ ಪಾರ್ಟ್ನರ್ಸ್ ಇದ್ರೆ ಅಷ್ಟು ಜನ ಪಾರ್ಟ್ನರ್ಸ್. ಸೊ ಇಲ್ಲಿ ಹೊಸದಾಗಿ ಒಬ್ಬ ಪಾರ್ಟ್ನರ್ ಬಂದಿರ್ತಾರೆ, ಕ್ವಶನಲ್ಲಿ ಮೇಲೆ ರಾಮ ಆ್ಯಂಡ್ ಶಮ ಅಂತ ಒಂದು ಕ್ವಶನ್ ಇದೆ, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಆದರೆ ಇಲ್ಲಿ ಭೀಮಾ ಅನ್ನೋ ಒಬ್ಬ ಪರ್ಸನ್ ಅಡ್ಮಿಟ್ ಮಾಡ್ಕೊತಾರೋದ್ರಿಂದ ಅವ್ರಿಗೂ ಒಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡ್ರಾ ಮಾಡ್ತೀವಿ ಕಾಲಮ್ಸು. ಆಮೇಲೆ ಅವ್ರಿಗೆ ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಬಿಟ್ಟರೆ ಬೇರೆ ಏನೂ ನಾವು ಅವ್ರಿಗೆ ಶೇರ್ ಮಾಡಲ್ಲ. ಏನೇ ಬಂದರೂ ಹಳೆ ಪಾರ್ಟ್ನರ್ಸ್ ಏನು ಅವರೇ ಓಲ್ಡ್ ಪಾರ್ಟ್ನರ್ಸ್ ಅವ್ರವ್ರ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ಎ ಬ್ಯಾಲೆನ್ಸ್ ಶೀಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಕೂಡ ಕರಿತೀವಿ. ಆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಪ್ರಿಪೇರ್ ಮಾಡಬೇಕಾದ್ರೆ ರಿಯಲೈಸ್ಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ತೊಗೋಬೇಕಾಗತ್ತೆ. ಅಲಾಂಗ್ ವಿತ್ ದಟ್ ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ತೊಗೊಂಡು ಟ್ಯಾಲಿ ಮಾಡಬೇಕಾಗತ್ತೆ. ಹೊಸ ಪಾರ್ಟ್ನರ್ ಬಂದಿರೋ ಒಂದು ಕ್ಯಾಪಿಟಲ್ ಅಮೌಂಟ್ ತೋರಿಸ್ಬೇಕಾಗತ್ತೆ. ಓಲ್ಡ್ ಪಾರ್ಟ್ನರ್ಸ್ದು ರಿವ್ಯಾಲ್ಯೂ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋ ಬ್ಯಾಲೆನ್ಸ್ನ ನ್ಯೂ ಪಾರ್ಟ್ನರ್ಶಿಪ್ಪಲ್ಲಿ ತೋರಿಸ್ಬೇಕಾಗತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ನ್ಯೂ ಪಾರ್ಟ್ನರ್ಸ್ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು 27 ಕ್ವೆಶನಲ್ಲಿ ಮಾಡಬೇಕಾಗಿರೋ ಸ್ಟೆಪ್ಪು. ಈ ಕಾಲಮ್ಸ್ಗಳು ಇದನ್ನೆಲ್ಲ ಹಾಕುವಾಗ ಯಾವ ಜವಾಬ್ದಾರಿ ಹೆಚ್ಚು, ಯಾವ ಹೇಗೆ ಜಾಗೃತರಾಗಿರಬೇಕು? ಈಗ ಕ್ವಶನ್ ನಂಬರ್ 27 ಎಕ್ಸಾಂಪಲ್ ತಗೊಳ್ಳಿ. ಈಗ ಕ್ವಶನ್ ನಂಬರ್ 27 ನಾನು ಈಗ ತಾನೇ ಹೇಳಿದೆ, ರಿವ್ಯಾಲ್ಯೂಷನ್ ಅಕೌಂಟ್ ಮಾಡಬೇಕು. ರಿವ್ಯಾಲ್ಯೂಷನ್ ಅಕೌಂಟ್ಗೆ ಹೆಡ್ಡಿಂಗು ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಅಂತ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ರುಪೀಸ್. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವಸರ ಅವಸರದಲ್ಲಿ ಕಾಲಮ್ಸ್ ಹಾಕ್ತಾರೆ, ಸಮ್ ಕೂಡ ಮಾಡ್ತಾರೆ, ಹೆಡ್ಡಿಂಗೆ ಬರೆಯೋದಿಲ್ಲ. ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಈವನ್ ವ್ಯಾಲ್ಯೂಷನಲ್ಲೆಲ್ಲ ಕೂಡ ನಾನು ಅಷ್ಟೇ, ಕಾಲಮ್ಸ್ ಹಾಕ್ತಾರೆ, ಹೆಡ್ಡಿಂಗ್ ಬರೀತಾರೆ, ಶಾರ್ಟ್ ಫಾರ್ಮ್ಸಲ್ಲಿ ಬರೀತಾರೆ. ಸೊ ಹಾಗಾಗಿ ಮಾರ್ಕ್ಸ್ ಬರಬೇಕಾದ್ರೆ ಮೇನ್ ಅಕೌಂಟೆನ್ಸ್ ಇರೋದು ಕಾಲಮ್ಸು. ತುಂಬ ಜನ ಕಾಲಮ್ಸ್ ಹಾಕಬೇಕಾದ್ರೆ ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡಲ್ಲ, ತರಲ್ಲ, ಅವ್ರ ಹತ್ರ ಇವ್ರ ಹತ್ರ ಇಸ್ಕೊತಾರೆ. ಎಕ್ಸಾಮಲ್ಲಿ ಕೂಡ ಇದು ನಡೆಯುತ್ತೆ. ಸೊ ಕಾಲಮ್ಸ್ ಯಾವಾಗಿದ್ದು ರೋಸ್ ಆ್ಯಂಡ್ ಕಾಲಮ್ಸ್ ಆಲ್ವೇಸ್ ಸ್ಕೇಲ್ ಆ್ಯಂಡ್ ಪೆನ್ಸಿಲ್ ತೊಗೊಂಡೆ ಕಾಲಮ್ಸ್ ಹಾಕಬೇಕಾಗತ್ತೆ. ಸೊ ಈ ಅಕೌಂಟೆನ್ಸಿ ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಮಕ್ಕಳು ಏನೆಲ್ಲ ತೊಗೊಂಡೋಗ್ಬೇಕು? ಅಕೌಂಟೆನ್ಸಿ ಎಕ್ಸಾಮ್ ಅಂದ ತಕ್ಷಣವೇ ಫಸ್ಟ್ ಎವ್ರಿಗೂ ಎಲ್ಲರಿಗೂ ಗೊತ್ತಿದೆ, ಕ್ಯಾಲ್ಕುಲೇಟ್ರ್ ತುಂಬ ಇಂಪಾರ್ಟೆಂಟು. ಕೆಲವು ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡಿಕೊಂಡು ಸ್ಟ್ಯಾಟಿಸ್ಟಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸು ಆ ಸ್ಟೂಡೆಂಟ್ಸ್ ಎಲ್ಲರೂ ಏನು ಮಾಡ್ತಾರೆ, ಆಪ್ಷನಲ್ ತೊಗೊಂಡಿರ್ತಾರಲ್ಲ ಸ್ಟ್ಯಾಟಿಸ್ಟಿಕಲ್ ಸಬ್ಜೆಕ್ಟ್ಸ್ಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ತಾರೆ. ಬಟ್ ಇದಕ್ಕೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನೆಸೆಸಿಟಿನೇ ಇಲ್ಲ. ಸೊ ನಾರ್ಮಲ್ ಕ್ಯಾಲ್ಕುಲೇಟರ್ 00 ಇರುತ್ತಲ್ಲ, ಆ ಕ್ಯಾಲ್ಕುಲೇಟ್ರು ಚೆನ್ನಾಗಿರೋ ಸ್ವಲ್ಪ ಯೂಸ್ ಮಾಡೋದಕ್ಕೆ. ಸೊ ನಮ್ಮ ಬೆರಳೆಲ್ಲ ನೀಟಾಗಿ ಆಪರ್ ಕೆಲವರು ಇಷ್ಟು ಪುಟ್ಟ ಪುಟ್ಟ ತೊಗೊಂಬರ್ತಾರೆ. ಹೌದು, ಸೊ ಅದು ಪ್ರಾಕ್ಟೀಸ್ ಇರೋದಿಲ್ಲ ಆವಾಗ ನಿಮ್ಗೆ. ಮತ್ತು ಕ್ಯಾಲ್ಕುಲೇಟ್ರು ತುಂಬ ಜನ ಏನು ಮಾಡ್ತಾರೆ, ಹಳೆ ಕ್ಯಾಲ್ಕುಲೇಟ್ರು ವರ್ಕ್ ಆಗದಿರೋ ತರ್ತಾರೆ,
ಬ್ಯಾಟ್ರಿಲೋ. ಆಮೇಲೆ ಎಕ್ಸಾಮ್ ಅಲ್ಲಿ ತುಂಬಾ ಕ್ಯಾಲ್ಕುಲೇಟರ್ ಇಲ್ಲದೆ ನಾವು ಸಮ್ಸ್ ಮಾಡಕ್ ಆಗೋದೇ ಇಲ್ಲ, ಟೈಮ್ ಪಿಕಪ್ ಮಾಡಕ್ ಆಗಲ್ಲ, ಮ್ಯಾನ್ಯಲ್ ಆಗಿ ಮಾಡಕ್ಕೆ ತುಂಬಾ. ಸೊ ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ ಇರೋ ಕ್ಯಾಲ್ಕುಲೇಟರ್ ಮಸ್ಟ್ ಇದೆ. ಸ್ಕೇಲ್, ಪೆನ್ಸಿಲ್, ಎರೇಸರ್ ಅದು ಗೊತ್ತಿದೆ. ಅಂಡ್ ಅವ್ರು ಇವ್ರು ಕಾಲಮ್ಸ್ ಕೆಲವ್ರು ಏನ್ ಮಾಡ್ತಾರೆ ಅಂತ ರೆಡ್ಡಿಂಗ್ ಪೆನ್ ಅಲ್ಲಿ ಬರೀತಾರೆ, ಹೆಡ್ಡಿಂಗ್ ಎಲ್ಲ ಬರೀಬೇಕಾದ್ರೆ ರೆಡ್ಡಿಂಗ್ ಪೆನ್. ಸೊ ರೆಡ್ಡಿಂಗ್ ಪೆನ್ ಯೂಸ್ ಮಾಡಲೇಬಾರ್ದು, ತಗೊಂಡೋಗಿಲ್ಲ. ಆಮೇಲೆ ಏನು ಡೆಕೋರೇಷನ್ನು ಕೆಲವರೆಲ್ಲ ಡೆಕೋರೇಷನ್ಗೆಲ್ಲ ಏನು ಮಾರ್ಕ್ಸ್ ಇರೋಲ್ಲ, ಸ್ಕೆಚ್ ಪೆನ್ ತಗೊಂಡ್ಬರ್ತಾರೆ ಹೆಡ್ಡಿಂಗ್ ಬರೀಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ. ಅದೆಲ್ಲ ಏನು ಬೇಕಾಗಿಲ್ಲ, ನೀಟಾಗಿ ಹೆಡ್ಡಿಂಗ್ ರಿವಲ್ಯೂಷನ್ ಅಕೌಂಟ್ ಅಂತ ಬರೆದು, ಸ್ಮಾಲ್ ಅಬ್ರಿವೇಶನ್ ಸರ್ ಡೆಬಿಟ್ ಕ್ರೆಡಿಟ್ ಅಮೌಂಟ್ ರುಪೀಸ್ ಅಂತ ಬರೆದು ಅಮೌಂಟ್ ಕಾಲಮ್ಗೆ ಪುಟ್ ತುಂಬ ಚಿಕ್ಕದಾಗಿ ಹಾಕ್ತಾರಲ್ಲ ಈ ಕಾಲಮ್ಸು. ಸೊ ಅಮೌಂಟ್ ಕಾಲಮ್ಗೆ ಸ್ವಲ್ಪ ಜೀರೋಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಹಾಕಿ ಬರೆದ್ರೆ ಆಗುತ್ತೆ. ಓಕೆ ಓಕೆ ಮೇಡಮ್. ಈಗ ಇದೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದನ್ನು ಸ್ವಲ್ಪ ಎರಡನೇ ಅದೇ ತರನೇ ಬಟ್ ಒಂದೊಂದು ಪಾರ್ಟ್ನರ್ಗೂ ನೇಮ್ ಬರೀಬೇಕು. ಸೊ ಡೆಬಿಟ್ ಸೈಡ್ 3 ಕಾಲಮ್ಸ್ ಹಾಕ್ತೀವಿ, ಕ್ರೆಡಿಟ್ ಸೈಡ್ ಈಗ ರಾಮ್ಸ್ ಅಕೌಂಟ್, ಶ್ಯಾಮ್ಸ್ ಅಕೌಂಟ್, ಇನ್ನೊಬ್ಬ ಭೀಮಾ ಜಾಯಿನ್, ಅದನ್ನು ಸೆಪರೇಟ್ 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 ಆಗಿ 3 ಕಾಲಮ್ಸ್ ಒಂದೇ ಕಾಲಮ್ ಅಲ್ಲಿ ಡ್ರಾ ಮಾಡ್ತೀವಿ. ಅದು ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಡಿಂಗ್ ಕೊಡಬೇಕು, ಡೆಬಿಟ್ ಕ್ರೆಡಿಟ್ ಅಂತ ಬರೆದು. ಸೊ ನೋಡ್ಕೊಂಡು ಅದು ಕಾಲಮ್ಸ್ ಆಗ್ಬೇಕಾಗತ್ತೆ, ಅದು ಪೇಜ್ ನ ಹಾಫ್ ಡಿವೈಡ್ ಮಾಡ್ಕೋಬೇಕು. ಆಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಈಗ ಒಂದು ಪೇಪರ್ ಇದೆ ಈ ತರ, ಇದು ಆನ್ಸರ್ ಪೇಪರ್ ಅಂತ ತಗೊಳ್ಳೋಣ. ಅವ್ರು ಬ್ಲೈಂಡ್ ಆಗಿ ಕಾಲಮ್ಸ್ ಹಾಕೊಂಡು ಹೋಗ್ತಾರೆ, ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ, ಕ್ರೆಡಿಟ್ ಸೈಡ್ ಕಡಿಮೆ ಇರುತ್ತೆ. ಆಕ್ಚುಲಿ ಅದು ಪಿ ಯು ಸಿ ಸ್ಟೂಡೆಂಟ್ ಮೆಜಾರಿಟಿ ಲೆಕ್ಚರ್ಸ್ ಹೇಳ್ಕೊಟ್ಟಿರ್ತಾರೆ, ನಾವು ಈಕ್ವಲ್ ಆಗಿ ಬರ್ಬೇಕಂದ್ರೆ ಪೇಜ್ ನ ಈ ತರ ಹಾಫ್ ಫೋಲ್ಡ್ ಮಾಡ್ಕೋಬೇಕು. ಅಂದ್ರೆ ಈಗ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರು ಏನಿದೆ ಇದರ ಹೇಳ್ಕೊಡ್ತಾ ಇದಾರೆ, ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾರೆ ಅಂತ. ಇಲ್ಲ ಬಟ್ ತುಂಬಾ ಅನುಕೂಲ, ಫೋಲ್ಡ್ ಮಾಡಿದೆ ಪೇಪರ್ ಅರ್ಧ ಆಗತ್ತೆ. ಸೊ ಅರ್ಧ ಲೆಫ್ಟ್ ಹ್ಯಾಂಡ್ ಸೈಡ್ ಡೆಬಿಟ್ ಸೈಡ್ಗೆ ಅಂತ ಹಾಕೊಳ್ಳೋಣ, ಕ್ರೆಡಿಟ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕ್ರೆಡಿಟ್ ಸೈಡ್ಗೆ ಅಂತ ಹಾಕಿ ಕಾಲಮ್ಸ್ ನ ಡ್ರಾ ಮಾಡ್ಕೋಬೇಕಾಗತ್ತೆ. ಆಗ ನೋಡ್ ಏನನ್ಸುತ್ತೆ, ನೋಡಿದ ತಕ್ಷಣ ನೀಟ್ ಆಗಿದೆ ಕಾಲಮ್ಸ್ ಅಂತ ಅನ್ಸುತ್ತೆ. ಅಪಿಯರೆನ್ಸ್ ನಮ್ಗೆ ಇಂಪಾರ್ಟೆಂಟ್, ಪ್ರೆಸೆಂಟೇಷನ್. ಆಮೇಲೆ ಆನ್ಸರ್ ನೋಡಿದ ತಕ್ಷಣ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಗುರ್ತು ಹಿಡಿದು ಕರೆಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಕಾಲಮ್ಸ್ ಅಲ್ಲಲ್ಲೇ ಅಡ್ಜಸ್ಟ್, ಕೆಲವರು ಕ್ರಾಸ್ ಆಗಿ ಬರೀತಾರೆ, ಅದರ ಇದ್ರೆ ನಾವು ಮೊದಲೇ ಪೇಪರ್ ಅಲ್ಲಿ ಆನ್ಸರ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಯಾವ ತರ ಕಾಲಮ್ಸ್ ಹಾಕ್ಬೇಕು ಅಂತ ಮೊದಲೇ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಓಕೆ ಮೇಡಮ್, ಇನ್ ಬ್ರೀಫ್ ಆಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಬಹುಶಃ ಈಗ ವ್ಯಾಲ್ಯೂಯೇಷನ್ ಮಾಡುವಾಗ, ನೀವು ವ್ಯಾಲ್ಯೂಯೇಷನ್ಗೆ ಹೋಗಿರ್ತೀರಿ, ಈ ಕೆಲಸದಲ್ಲಿ 12 ಮಾರ್ಕ್ಸನ್ನು ಕರೆಕ್ಟಾಗಿ ಬರೆದ್ರೆ 12 ಮಾರ್ಕ್ಸ್ ಮಕ್ಕಳಿಗೆ ಕೊಟ್ಬಿಡ್ತೀರಾ? ಹೌದು ಮೇಡಮ್. ಏನಂತ ಹೇಳಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ನಾವು ಈಗ ಪಾರ್ಟ್ನರ್ಶಿಪ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಸ್ಟೂಡೆಂಟ್ಸ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಮೆನ್ಷನ್ ಮಾಡ್ತಾರೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ 2 ಆ್ಯಂಡ್ ಬೈ ಎಲ್ಲ ಬರೀತಾರೆ. ಬ್ಯಾಲೆನ್ಸ್ ಶೀಟ್ಗೆ ಆ್ಯಕ್ಚುಲಿ ಕಾಲಮ್ಸ್ ಹಾಕಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಸೋ ಅಂಡ್ ಸೋ ಡೇಟ್ ಅಂತ ಬರೀತೀವಿ. ಲಯಾಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್ ಅಂತ ಬರೀತೀವಿ. ಆದರೆ ತುಂಬ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡಿಕೊಂಡು ಲೆಕ್ಚರರ್ಸ್ ಹೇಳಿದ್ರು ಏನೋ ನೆಗ್ಲಿಜೆಂಟ್ ಆಗಿ ಬ್ಯಾಲೆನ್ಸ್ ಶೀಟ್ ಯಾವತ್ತಿದ್ರು ಡೆಬಿಟ್ ಕ್ರೆಡಿಟ್ ಅಂತ ಮೆನ್ಷನ್ ಮಾಡಬಾರ್ದು. ಅದು ಮಾಡ್ತಾರೆ ಕೆಲವರು. ಇನ್ನೊಂದು 2 ಆ್ಯಂಡ್ ಬೈ ಬರೀಬಾರ್ದು. ಇವಾಗ ಮೇಲೆ ಎಲ್ಲ ಬರೀತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 2 ಆ್ಯಂಡ್ ಬೈ ಬರೆದಿರ್ತೀವಿ, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಆ್ಯಂಡ್ ಬೈ ಅಂತ ಬರೀತೀವಿ ನಾವು. ಬ್ಯಾಲೆನ್ಸ್ ಶೀಟು ಕೂಡ ಕೆಲವರು ಅದನ್ನೇ ಬರೀತಾರೆ 2 ಆ್ಯಂಡ್ ಬೈ, ಅದು ಬರೀಬಾರ್ದು, ಅಲ್ಲಿ ಮಾರ್ಕ್ಸ್ ಸ್ಕೋರ್ ಹೋಗ್ಬಿಡುತ್ತೆ. ಆಮೇಲೆ ನಿಮಗೆ ಕ್ವಶನ್ ಎಲ್ಲ ಮಾಡಿದ್ಮೇಲೆ, ಆನ್ಸರ್ ಎಲ್ಲ ಓದಿ ಆನ್ಸರ್ ಸ್ಟಾರ್ಟ್ ಮಾಡಿದ್ಮೇಲೆ ಫೈನಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು, ಬೋತ್ ದ ಸೈಡ್ಸ್, ಲಯಾಬಿಲಿಟಿ ಸೈಡ್, ಅಸೆಟ್ಸ್ ಸೈಡ್. ಹೌದು ಆಗಿದೆ, ನಮಗೆ ಸ್ಕೀಮಲ್ಲಿ ಕೊಟ್ಟಿರೋ ಪ್ರಕಾರ ಸೇಮ್ ಅದೇ ಆನ್ಸರ್ ಇದೆ, ಟ್ಯಾಲಿ ಆಗಿದೆ ಅಂದರೆ 12 ಮಾರ್ಕ್ಸ್ ಕೊಡ್ತೀವಿ, ನಾವೇನು ಕಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇವ್ರು ಏನಂದರೆ ಕಾಲಮ್ಸ್ ಎಲ್ಲ ಹಾಕಿ ಹೆಡ್ಡಿಂಗ್ ಬರೆದು ಬ್ಯಾಲೆನ್ಸ್ಗೆ ಡೆಬಿಟ್ ಅಂತ ಹೇಳಿದ್ರೆ ಅಲ್ಲಿ ರಾಂಗ್ ಎಂಟ್ರಿ ಆಗುತ್ತೆ. ಸೊ ಅಲ್ಲೊಂದು ಮಾರ್ಕ್ ಕಟ್ ಮಾಡ್ತೀವಿ. ಅಷ್ಟೇ, ಥ್ಯಾಂಕ್ ಯು ಮೇಡಮ್. ಇವಾಗ ನಾವು ಸೆಕ್ಷನ್ ಇ ಅಲ್ಲೊಂದು 10 ಮಾರ್ಕ್ಸ್ ಇದೆಯಲ್ಲ ಕೊನೆಯಲ್ಲಿ, ಆ ಸೆಕ್ಷನ್ ಫಿಫ್ತ್ ಮೇನ್, ಅದರಲ್ಲಿ ಒಂದು ಉದಾಹರಣೆ ತಗೊಂಡು ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಸೆಕ್ಷನ್ ಇ ಬಂದ್ಬಿಟ್ಟು ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಪಿ ಓ ಕ್ಯೂ ಅಂತ ಕರಿತೀವಿ ಸ್ಟೂಡೆಂಟ್ಸ್ಗೆ ಹೇಳಬೇಕಾದಾಗ. ಇಲ್ಲಿ 3 ಕ್ವಶನ್ ಕೊಟ್ಟಿರ್ತಾರೆ, ಕಂಟಿನ್ಯೂಸ್ ನಂಬರ್ಸ್ ಇರುತ್ತೆ. ಸೊ 3 ಕ್ವಶನಲ್ಲಿ ಎನಿ 2 ಕ್ವಶನ್ಸ್ ಯು ಹ್ಯಾವ್ ಟು ಅಟೆಂಡ್. ಆ ಎನಿ 2 ಕ್ವಶನ್ಸ್ ಯಾವುದಾಗಿರ್ಬೋದು ಅಂತಂದರೆ, ಎಕ್ಸಾಂಪಲ್ ಕ್ಲಾಸಿಫೈ ದ ಫಾಲೋಯಿಂಗ್ ಐಟಮ್ಸ್ ಇಂಟು ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಅಂತ ಕೇಳ್ಬೋದು, ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಅಂತ ಕೇಳ್ಬೋದು, ರೈಟ್ ಎ ಪ್ರಫಾರ್ಮ್ ಆಫ್ ಕ್ಯಾಶ್ ಫ್ಲೋ ಅಂತ ಯಾವುದೋ 3 ಕ್ವಶನಲ್ಲಿ ನೀವು ಯಾವ್ದಾದ್ರು 2 ಅಟೆಂಡ್ ಮಾಡಬೇಕು. ಬಟ್ ಆ ಅಟೆಂಡ್ ಮಾಡೋ 2 ಕ್ವಶನ್ ನಿಮಗೆ ಕನ್ಫರ್ಮ್ ಆಗಿ ಬರೋದು, ಕರೆಕ್ಟ್ ಕ್ವಶನ್ ನಂಬರ್ ಮೆನ್ಷನ್ ಮಾಡಿರಬೇಕು. ಸೊ ಎಕ್ಸಾಂಪಲ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಹೌ ಯು ಆರ್ ಗೋಯಿಂಗ್ ಟು, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್, ಆ ಥರ ಕ್ವಶನ್ಸ್ ಕೇಳಿದಾಗ ನೀವು ಆನ್ಸರ್ ಬರೀಬೇಕಾದಾಗ ಕರೆಕ್ಟ್ ಕ್ವಶನ್ 5.5 ಕರೆಕ್ಟಾಗಿ ಬರೀಬೇಕಾಗತ್ತೆ, ಎಕ್ಸ್ಪ್ಲನೇಷನ್ ಮಾಡಬೇಕು. ಎಕ್ಸಾಂಪಲ್ ಇವಾಗ ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಅಂತ ಕ್ವಶನ್ ಇದೆ, ಅವರೇ ಕೊಟ್ಟಿರ್ತಾರೆ. ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಇರುತ್ತೆ, 1 ಅಂತ ಹಾಕಿ ಅದು ಕ್ಯಾಪಿಟಲ್ ಅಥವಾ ರೆವೆನ್ಯೂನ ಅಂತ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬರೀಬೇಕು. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕ್ಯಾಪಿಟಲ್ ಬಾರ್ ರೆವೆನ್ಯೂ ಅಂತಲೇ ಬರೆದ್ಬಿಡ್ತಾರೆ, ಅಂದರೆ ಅದು ಅವರೇ ನಾವೇ ಅನಲೈಸ್ ಮಾಡ್ಕೋಬೇಕು, ಆ ಥರ ಎಲ್ಲ ಮಾಡ್ತಾರೆ. ಸೊ 1 33 ಅಂತ ಹಾಕಿ ಸಬ್ ಕ್ವಶನ್ ಹೆಡ್ಡಿಂಗ್ ಥರ ಬರ್ತು, 1 ಅಂತ ಲೈಫ್ ಮೆಂಬರ್ಶಿಪ್ ಕ್ಯಾಪಿಟಲ್,
ಅಥವಾ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ರೆವೆನ್ಯೂ. ಸೊ ಅದು ಏನಿದೆ ಕರೆಕ್ಟ್ ಆನ್ಸರ್ ಅಷ್ಟು ಬರೆದ್ರೆ ಸಾಕು, ಫೈವ್ ಪಾಯಿಂಟ್ಸ್ ಕರೆಕ್ಟ್ ಆಗ. ನೀವು ಅದ್ರಲ್ಲಿ ಒಂದು ತಪ್ಪು ಮಾಡಿ ಒಂದು ಮಾರ್ಕ್ ಮೈನಸ್ ಆಗುತ್ತೆ. ಈಗ ನೀವು ಎರಡು ಹೇಳಿದ್ರಿ, ಲೈಫ್ ಮೆಂಬರ್ಶಿಪ್ ಫೀಸ್ ಏನು, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಕ್ಯಾನ್ ಯು ಜಸ್ಟ್ ಟೆಲ್ ಮಿ ದ ಅದರ್ ಟು ಆಲ್ಸೋ. ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಪೂರ್ಣಿಮಾ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಕ್ಯಾಪಿಟಲ್. ಓಕೆ, ಮತ್ತೆ ವೈಟ್ ವಾಷಿಂಗ್ ಆಫ್ ಓಲ್ಡ್ ಅದು ಕೂಡ ಕ್ಯಾಪಿಟಲ್. ಅಮೌಂಟ್ ರಿಸಲ್ಟ್ ಫ್ರಮ್ ಸೇಲ್ ಆಫ್ ಮಿಷನರಿ ಇದು ರೆವೆನ್ಯೂ. ಓಕೆ, ಸೊ ಈ ರೀತಿ ಮೇಡಮ್. ಇನ್ನೊಂದು ರೈಟ್ ಪ್ರೊಫಾರ್ಮ ಫಾರ್ ಕ್ಯಾಶ್ ಫ್ಲೋ ಫಾರ್ ಆಪರೇಟಿಂಗ್. ಸೊ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ಬಿಟ್ಟು ನಮ್ಮ ಚಾಪ್ಟರ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಇದು. ದಿಸ್ ಇಸ್ ದ 13th ಚಾಪ್ಟರ್. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಪ್ರೊಫಾರ್ಮ ಅಂದ್ರೆ ಫಾರ್ಮೆಟ್, ಜಸ್ಟ್ ಯು ಹ್ಯಾವ್ ಟು ರೈಟ್ ಓನ್ಲಿ ದ ಫಾರ್ಮೆಟ್. ಓಕೆ, ಫಾರ್ಮೆಟ್ ಮಾತ್ರನೇ ಬರಿಬೇಕಾಗತ್ತೆ. ಆ ಫಾರ್ಮೆಟ್ ಪ್ರಿಸ್ಕ್ರೈಬ್ ಮಾಡಿರೋದಿದೆ ಯೂನಿವರ್ಸಿಟಿ ಪಿ ಯು ಬೋರ್ಡ್ ಅಲ್ಲಿ ಏನಿದೆ ಆ ಫಾರ್ಮೆಟ್ ನ ಬರಿಬೇಕು. ಮೇಡಮ್, ಇದು ಒಂದು ನಾವು ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಅನ್ನುವಂಥ ವಿಚಾರದಲ್ಲಿ ನಾವು ಹೆಚ್ಚು ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದೀವಿ. ಹಾಗೆ ಕೊನೆಯಲ್ಲಿ ನಾವೆಲ್ಲರೂ ಒಂದು ಬಿಲೋ ಆವ್ರೇಜ್ ವಿದ್ಯಾರ್ಥಿ ಯಾವ ರೀತಿ ಈಸಿ ಮಾಡ್ಬೋದು ಅಕೌಂಟೆನ್ಸಿ ಪೇಪರು, ಮತ್ತು ಅವ್ರಿಗೆ ಏನು ಕೊನೆಯಲ್ಲಿ ಏನು ಟಿಪ್ಸ್ಗಳನ್ನು ಕೊಡ್ತೀರಾ ಮೇಡಮ್? ಅಕೌಂಟೆನ್ಸಿ ಸಬ್ಜೆಕ್ಟ್ ಅನ್ನೋದು ಸ್ಟೂಡೆಂಟ್ಸು ತುಂಬ ಇಂಟ್ರೆಸ್ಟ್ ಆಗಿ ಇಷ್ಟಪಟ್ಟು ಮಾಡುವಂಥ ಸಬ್ಜೆಕ್ಟು. ಯಾಕೆಂದರೆ ಸಮ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾವುದೇ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಸ್ಟೂಡೆಂಟ್ಸ್ಗೆ ಆಸ್ ಎ ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಥಿಯರಿ ಸಬ್ಜೆಕ್ಟ್ಸ್ ಲೈಕ್ ಥಿಯರಿಟಿಕಲ್ ಸೆಕ್ಷನ್ ಎ ಸೆಕ್ಷನ್ ಬಿ ನೋಡಿದ ತಕ್ಷಣ ಎಷ್ಟೇ ಓದಿರೋದ್ರೂ ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ. ಅವ್ರಿಗೆ ಒಂಥರ ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಯಾಕಂದರೆ ನಾವು ಪ್ರಿಪೇರ್ ಆಗಿರ್ತೀವಿ, ಥಿಯರಿ ಬರೋಷ್ಟೊತ್ತಿಗೆ ನಮಗೆ ಥಿಯರಿಗೆ ಅಷ್ಟೇ ಇಂಟ್ರೆಸ್ಟ್ ತೋರಿಸಲ್ಲ, ಗೊತ್ತಿದ್ದು 18 marks ಕಳ್ಕೊಂಬಿಡ್ತಾರೆ. ಕೆಲವು ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ಹೇಳ್ತಾರೆ ನಾವು ಥಿಯರಿ ಅಟೆಂಡ್ ಮಾಡಲ್ಲ, ಬರೀ ಪ್ರಾಬ್ಲಮ್ಸ್ ಮಾತ್ರನೇ ಅಟೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಾವು ಹೇಳೋದೇನು ಅಂತಂದರೆ, ಸೊ ಸೆಕ್ಷನ್ ಎ 8 questions ಇರುತ್ತೆ, 1 word 1 mark ಅದು ಈಸಿ ಇದೆ, ಓದಿದರೆ ಕಂಪ್ಲೀಟ್ ಬುಕ್ ಓದಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈಸಿಲಿ ಯು ಕ್ಯಾನ್ ಗೆಟ್ 8 marks ಅದರಲ್ಲಿ ನಿಮಗೆ ಫಿಲ್ ಅಪ್ ದ ಬ್ಲ್ಯಾಂಕ್ 1 word ಅಥವಾ ಮಲ್ಟಿಪಲ್ ಚಾಯ್ಸ್ ಎ ಬಿ ಸಿ ಡಿ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಕರೆಕ್ಟ್ ಆನ್ಸರ್ ಅದರಲ್ಲಿ ಇದ್ದೇ ಇರುತ್ತೆ. ಸೊ ಈ ಥರ 1 mark ಅಟೆಂಡ್ ಮಾಡಿ. ಓಕೆ, ಆಯಿತಾ? ಸೆಕ್ಷನ್ ಎ. ಸೆಕ್ಷನ್ ಬಿಲಿ ಥಿಯರಿ ಇದೆ, 2 marks ಅಟ್ಲೀಸ್ಟ್ ಅದಕ್ಕೆ ರಿಲೇಟೆಡ್ ಆಗಾದರೂ ಬರೀರಿ. ಈಗ ಎಕ್ಸಾಂಪಲ್ ಅವ್ರ ಫೈನಾನ್ಸ್ ಜನರಲ್ ಆಗಿ ನಾವು ಪಾಠ ಮಾಡೋಕೆ ಎಕ್ಸ್ಪ್ಲೇನ್ ಮಾಡಿರ್ತಿರ್ತೀರಿ, ಕೇಳಿಸ್ಕೊಂಡಿರ್ತಾರೆ, ಅದನ್ನ ಸ್ವಲ್ಪ ಜನರಲ್ ಆಗಿ ಬರೆದ್ರು ಎಕ್ಸಾಕ್ಟ್. ಇವಾಗ ನಾವು ಬ್ಯಾಟ್ ಮಾಡಿಸಿದ್ರು ಆ ಟೈಮ್ಗೆ ಅವ್ರಿಗೆ ಬರೆಯೋಕೆ ಬರಬೇಕಲ್ವಾ. ಸೊ ಹಂಗಾಗಿ ರಿಲೇಟೆಡ್ ಟು ಜನರಲ್ ಆಗಿ ಬರೆದ್ರೆ ಸಾಕು. ಅಂಡ್ ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸೊ 1 ವರ್ಷದಿಂದ ಏನು ನೀವು ಪಾಠ ಕಲ್ತಿರ್ತೀರಾ, ಓದಿರ್ತೀರಾ, ಸಮ್ಸ್ ಎಲ್ಲ ಮಾಡಿ ಟೆಸ್ಟ್ ಮಿಡ್ ಟರ್ಮ್ ಪ್ರಿಪೇರ್ ಎಲ್ಲ ಬರ್ದಿರ್ತೀರಾ. ಸೊ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದ್ದು ಗೊತ್ತಿಲ್ಲ ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ನ ಮೇನ್ ನೀವು ಎಕ್ಸಾಮಲ್ಲಿ ಪ್ರೂವ್ ಮಾಡಬೇಕಾದ್ರೆ ಎಕ್ಸಾಮ್ ಹಾಲಲ್ಲಿ. ಸೊ ಎಕ್ಸಾಮ್ ಹಾಲಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಅರ್ಲಿಯರ್ ನಿಮ್ಗೆ ಗೊತ್ತಿದ್ದಂಗೆ ಮುಂಚೆ ಒಂದು 15-20 minutes ಮುಂಚೆ ಹೋಗಿ ಕರೆಕ್ಟ್ ರಿಜಿಸ್ಟ್ ನಂಬರ್ ಎಲ್ಲ ನೋಡಿಕೊಂಡು ಕುತ್ಕೊಂಡು ಎಲ್ಲ ಮಾಡ್ತಾರೆ. ಕಾಮ್ ಆಗಿರಿ, ಕೂಲ್ ಆಗಿರಿ, ಕ್ವಶನ್ ಪೇಪರ್ ಬಂದ ತಕ್ಷಣ ನರ್ವಸ್ ಆಗಬೇಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಕ್ಯಾಲ್ಕುಲೇಟರ್ ತೊಗೊಂಡು ಹೋಗೋದೇ ಇಲ್ಲ, ಯಾಕಂದರೆ ಕಾಲೇಜ್ಗೆ ಮತ್ತು ಕ್ಲಾಸಸ್ಗೆ ಸರಿಯಾಗಿ ತರಲ್ಲ, ಕ್ಯಾಲ್ಕುಲೇಟರ್ ತೊಗೊಂಡು ಹೋಗಲೇಬೇಕು. ಆಮೇಲೆ ಇಲ್ಲಿ ನೀವು ಬರೀಬೇಕಾದಾಗ ಕ್ವಶನ್ ನಂಬರ್ ಏನಿದೆ, ಕ್ವಶನ್ ನಂಬರ್ ತುಂಬ ಜನ ಮಾರ್ಜಿನ್ ಆಚೆ ಕಡೆ ಬರೀತಾರೆ, ಮಾರ್ಜಿನ್ ಒಳಗಡೆನೇ ಬರೀಬೇಕು. ಇಲ್ಲಿ ಮಾರ್ಜಿನ್ ಇರುತ್ತೆ ಆನ್ಸರ್, ಮಾರ್ಜಿನ್ ಒಳಗಡೆ ಕ್ವಶನ್ ನಂಬರ್ ಬರೀಬೇಕು. ಕೆಲವರು ಮಾರ್ಜಿನ್ ಒಳಗಡೆ ಆಚೆ ಬರೀತಾರೆ, ಆ ಥರ ಬರೀಬಾರ್ದು. ಅದು ಒಂದು. ಆಮೇಲೆ ನೀವು ಏನೇ ಕ್ಯಾಲ್ಕುಲೇಷನ್ಸ್ ಮಾಡಿದ್ರು ವರ್ಕಿಂಗ್ ನೋಟ್ಸ್ ಥರ ತೋರಿಸಿ ಸೈಡಲ್ಲಿ ಅಥವಾ ಕೆಳಗಡೆ, ಸ್ಪೇಷಿಯಸ್ ಆಗಿರುತ್ತೆ, ಬೆಟರ್ ಕೆಳಗಡೆ ವರ್ಕಿಂಗ್ ನೋಟ್ಸ್ ತೋರಿಸಿ. ಸೊ ದಟ್ ನೀವು ಆನ್ಸರ್ ತಪ್ಪಬಾರ್ದು, ವರ್ಕಿಂಗ್ ನೋಟ್ಸಲ್ಲಿ ಕರೆಕ್ಟಾಗಿ ಮಾರ್ಕ್ಸು ಕೊಡೋ ಚಾನ್ಸ್, ಅಂದರೆ ನಮ್ಗೆ ಅನಿಸುತ್ತೆ ಸ್ಟೂಡೆಂಟ್ಗೆ ಬರುತ್ತೆ, ಏನೋ ಸ್ಮಾಲ್ ಮಿಸ್ಟೇಕಿಂದ ಅಮೌಂಟ್ ಏನೋ ಮಿಸ್ ಆಗಿದೆ ಅಂತ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ. ಹಾಗೆ ನೋಡಿದ್ರೆ ಅಕೌಂಟೆನ್ಸಿ ಅನ್ನುವಂಥದ್ದು ಏನು ಕಷ್ಟವಾದಂಥ ಸಬ್ಜೆಕ್ಟ್ ಅಲ್ಲ, ಬಹಳ ಈಸಿ ಆದಂಥ ಸಬ್ಜೆಕ್ಟು. ನಾವು ಕನಿಷ್ಠ ಪಕ್ಷ ಒಂದು 35 ಮಕ್ಕಳು ತೊಗೊಂಡು ಪಾಸ್ ಆಗಿಬಿಡಬೇಕು, ಆಗಲೇ ಆಗಬೇಕು ಅಂತ ನಮ್ಮೆಲ್ಲರ ಉದ್ದೇಶ. ಸೊ ಈ ದಿನ ಶ್ರೀಮತಿ ರಮ್ಯಾ ಅವರು ನಮಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು, ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಮುಂಬರುವಂಥ ಪರೀಕ್ಷೆಗೆ ಇದು ಖಂಡಿತವಾಗಿಯೂ ಅನುಕೂಲಕರ ಅಂತ ನಾವು ಅದ್ರ ಭಾವಿಸಿದ್ದೇವೆ. ದಯಮಾಡಿ ಅವರು ಹೇಳಿದಂತಹ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿ ಅಕೌಂಟೆನ್ಸಿ ಎಕ್ಸಾಮನ್ನು ಬಹಳ ಕಾನ್ಫಿಡೆಂಟಾಗಿ ಬರೀರಿ. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.